ಎಲ್ರಿಗೂ ನಮಸ್ಕಾರ. ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಚುನಾವಣಾ ಪ್ರಚಾರದಲ್ಲಿ ಮಾಮೂಲಿಯಾಗಿ ಕರ್ನಾಟಕದ ಎಲ್ಲ ಸಮಸ್ಯೆ ಪರಿಹಾರ ಆಗಬೇಕು ಅಂತಂದರೆ ನೀವು ಬಿಜೆಪಿಗೆ ಓಟ್ ಹಾಕಬೇಕು ಅಂತ ಬಣ್ಣ ಬಣ್ಣವಾಗಿ ಮಾತಾಡ್ತಾರೆ. ಆದರೆ ನಮ್ಮ ಕರ್ನಾಟಕ ಈ ವರ್ಷ ಎದುರಿಸ್ತಾ ಇರತಕ್ಕಂಥ ಒಂದು ಅತಿ ಮುಖ್ಯ ಸಮಸ್ಯೆಗೆ ಪರಿಹಾರ ಕೊಡೋ ಸಂಪೂರ್ಣ ಅಧಿಕಾರ ಹೊಂದಿರೋ ಈ ಅಮಿತ್ ಶಾ ಆ ಸಮಸ್ಯೆ ಬಗ್ಗೆ ಒಂದೇ ಒಂಚೂರೂ ಗಮನ ಕೊಡದೆ ಈಗ ಚುನಾವಣೆಯಲ್ಲಿ ಓಟ್ ಹಾಕಿ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಸ್ತೀವಿ ಅಂತ ಬಣ್ಣ ಬಣ್ಣದ ಮಾತಾಡೋಕ್ಕೆ ಬರ್ತಾ ಇದ್ದಾರೆ. ನಾವು ಎದುರಿಸ್ತಾ ಇರ್ತಕ್ಕಂಥ ಆ ಸಮಸ್ಯೆ ಯಾವುದು ಹಾಗಾದರೆ ನಮ್ಮ ಈ ಸಮಸ್ಯೆಗೆ ಅಮಿತ್ ಶಾ ಆಗಲಿ, ಕೇಂದ್ರದ BJP ಆಗಲಿ, ಮೋದಿ ಆಗಲಿ ಏನು ಗಮನನೇ ಕೊಟ್ಟಿಲ್ವಾ? ಅದೇನು ಅಂತ ನಾವು ತಿಳ್ಕೋಬೇಕಾಗಿದೆ. ಆ ಸಮಸ್ಯೆ ಏನು ಅಂತ ನಿಮಗೆ ಬಹುತೇಕರಿಗೆ ಗೊತ್ತಿದೆ. ಈ ವರ್ಷ ನಮ್ಮ ಕರ್ನಾಟಕ ತೀವ್ರವಾದ ಬರಗಾಲ ಎದುರಿಸ್ತಾ ಇದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಎದುರಿಸ್ತಾ ಇವೆ. 190 ತಾಲೂಕುಗಳಲ್ಲಿ ತೀವ್ರವಾದ ಬರಗಾಲ ಇದೆ. ಕಳೆದ 122 ವರ್ಷಗಳಲ್ಲಿ ಕಾಣದಷ್ಟು ಬರಗಾಲವನ್ನು ನಮ್ಮ ಕರ್ನಾಟಕ ಎದುರಿಸ್ತಾ ಇದೆ. ಈ ರೀತಿ ತೀವ್ರ ಬರಗಾಲ ಆದಾಗ ರೈತರ ಬೆಳೆ ನಾಶ, ಜಾನುವಾರುಗಳಿಗೆ ಮೇವಿನ ಕೊರತೆಯಾಗಿ ರಾಜ್ಯದ ರೈತರಿಗಂತೂ ಜೀವನನೇ ಕಷ್ಟ ಆಗುತ್ತೆ. ಕುಡಿಯೋ ನೀರಿನ ಕೊರತೆಯಿಂದ ರಾಜ್ಯದ ಎಲ್ಲ ನಾಗರಿಕರಿಗೂ ಕೂಡ ತೊಂದರೆ ಆಗ್ತದೆ. ಹಾಗಾಗಿ ಈ ರೀತಿ ಬರಗಾಲ ಅಥವಾ ಪ್ರವಾಹದಂಥ ಪ್ರಕೃತಿ ವಿಕೋಪಗಳಾದಾಗ, ಪ್ರಜೆಗಳಿಗೆ ತೊಂದರೆ ಆದಾಗ ಅವರ ನೆರವಿಗೆ ಬರ್ತಕ್ಕಂಥದ್ದು ಸರ್ಕಾರದ ಸಾಂವಿಧಾನಿಕ ಕರ್ತವ್ಯ ಆಗಿರುತ್ತೆ. ಅದಕ್ಕೋಸ್ಕರನೇ ಬರ, ಪ್ರವಾಹ ಈ ರೀತಿ ಪ್ರಕೃತಿ ವಿಕೋಪ ಆದಾಗ ಅದಕ್ಕೆ ಪರಿಹಾರವಾಗಿ ಕೇಂದ್ರ ಸರ್ಕಾರ ವಿಪತ್ತು ನಿರ್ವಹಣಾ ಕಾಯಿದೆ ಅಂತ ಮಾಡಿಕೊಂಡಿದೆ. ಕೇಂದ್ರ ಗೃಹ ಸಚಿವಾಲಯ ದಿನಾಂಕ 12/3/22 ಹೊರಡಿಸಿರ್ತಕ್ಕಂಥ NDRF ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಮಾರ್ಗಸೂಚಿಗಳ ಷರತ್ತು 7.1 ಪ್ರಕಾರ ಬರ ಮತ್ತು ಅಥವಾ ಬರ ಅಥವಾ ಪ್ರವಾಹ ಸಮಸ್ಯೆ ಉಂಟಾದಾಗ ರಾಜ್ಯ ಸರ್ಕಾರ ಬರ ಪರಿಹಾರ ಕೋರಿ ಕೇಂದ್ರಕ್ಕೆ ಮೆಮೊರೆಂಡಮ್ ಸಲ್ಲಿಸಬೇಕು. ಈ ರಾಜ್ಯ ಸರ್ಕಾರ ಈ ರೀತಿ ಮೆಮೊರೆಂಡಮ್ ಅಥವಾ ಮನವಿ ಕೊಟ್ಟ ಒಂದೇ ವಾರದೊಳಗಡೆ IMCT ರಚನೆ ಆಗಬೇಕು. IMCT ಅಂತಂದರೆ ಇಂಟರ್ ಮಿನಿಸ್ಟೀರಿಯಲ್ ಸೆಂಟ್ರಲ್ ಟೀಮ್ ಅಂತ. ಈ ರೀತಿ IMCT ರಚನೆ ಆದಮೇಲೆ ಅದು ಆ IMCT ಆ ಟೀಮ್ ಏನಿದೆ ಅದು ರಾಜ್ಯಕ್ಕೆ ಖುದ್ದಾಗಿ ಭೇಟಿ ಮಾಡಿ 10 ಡೇಸ್ ಒಳಗಡೆ ವರದಿ ಸಲ್ಲಿಸಬೇಕು. ಈ ವರದಿನ ಗೃಹ ಸಚಿವಾಲಯದಿಂದ ರಚನೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಉಪಸಮಿತಿ ಪರಿಶೀಲನೆ ಮಾಡುತ್ತೆ. ಏನು IMCT ಈ ವರದಿ ಸಲ್ಲಿಸುತ್ತೋ ಈ ವರದಿನ ಒಂದು ರಾಷ್ಟ್ರೀಯ ಉಪಸಮಿತಿ ಪರಿಶೀಲನೆ ಮಾಡುತ್ತೆ. ಈ ರಾಷ್ಟ್ರೀಯ ಉಪಸಮಿತಿನ ಗೃಹ ಸಚಿವಾಲಯ ರಚನೆ ಮಾಡಿರುತ್ತೆ. ಈ ರಾಷ್ಟ್ರೀಯ ಉಪಸಮಿತಿ NDRF ಬರ ಪರಿಹಾರಕ್ಕೆ ಎಷ್ಟು ಹಣ ಕೊಡಬಹುದು ಅಂತ ಶಿಫಾರಸು ಮಾಡಿರುತ್ತೆ. ಉಪಸಮಿತಿ ಏನು ಶಿಫಾರಸು ಕೊಡುತ್ತೋ ಇದರ ಆಧಾರದ ಮೇಲೆ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಕೇಂದ್ರ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಆಗುತ್ತೆ. ಆ ಉನ್ನತ ಮಟ್ಟದ ಸಮಿತಿ NDRF ಎಷ್ಟು ಹಣ ಬಿಡುಗಡೆ ಮಾಡಬೇಕು ಅನ್ನೋದನ್ನು ಅನುಮೋದನೆ ಕೊಡಬೇಕು. ಈ ಮಾರ್ಗಸೂಚಿಗಳ ಪ್ರಕಾರ ರಾಜ್ಯ ಸರ್ಕಾರ ಬರ ಪರಿಹಾರಕ್ಕೋಸ್ಕರ ಮನವಿ ಕೊಡಬೇಕು. ಮನವಿ ಕೊಟ್ಟಾದಮೇಲೆ IMCT ರಾಜ್ಯಕ್ಕೆ ಬಂದು ಭೇಟಿ ಕೊಡಬೇಕು. IMCT ಭೇಟಿ ಕೊಟ್ಟು 10 ಡೇಸ್ ಒಳಗಡೆ ವರದಿ ಕೊಡಬೇಕು. ಆ ವರದಿನ ಅದು ರಾಷ್ಟ್ರೀಯ ಉಪಸಮಿತಿಗೆ ಸಲ್ಲಿಸುತ್ತೆ. ರಾಷ್ಟ್ರೀಯ ಉಪಸಮಿತಿ ಏನು ಮಾಡುತ್ತೆ, ಆ ವರದಿ ಆಧಾರದ ಮೇಲೆ ಎಷ್ಟು ಹಣ ಬಿಡುಗಡೆ ಮಾಡ್ಬೋದು ಅಂತ ಒಂದು ಶಿಫಾರಸು ಕೊಡುತ್ತೆ. ಆ ಶಿಫಾರಸ್ಸನ್ನು ಆಧಾರದ ಮೇಲೆ ಕೇಂದ್ರ ಗೃಹ ಸಚಿವರು ಇರ್ತಾರಲ್ಲ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಸಮಿತಿ ರಚನೆಯಾಗಿ ಆ ಉನ್ನತ ಸಮಿತಿ NDRF ರಾಜ್ಯಕ್ಕೆ ಬರ ಪರಿಹಾರಕ್ಕೋಸ್ಕರ ಇಷ್ಟು ಹಣ ಕೊಡ್ಬೋದು ಅಂತ ಶಿಫಾರಸು ಮಾಡಬೇಕು. ಇಷ್ಟೂ ಪ್ರೋಸೆಸ್ಗಳು IMCT ಬಂದು ಹೋದ, IMCT ವರದಿ ಕೊಟ್ಟ, ಒಂದು ತಿಂಗಳೊಳಗಡೆ ಮುಗಿದು ಒಂದು ತಿಂಗಳೊಳಗಡೆ ಕರ್ನಾಟಕ ರಾಜ್ಯಕ್ಕೆ ಹಣ ಬಿಡುಗಡೆ ಆಗಬೇಕು. ಇದು ಇರ್ತಕ್ಕಂಥ ಮಾರ್ಗಸೂಚಿ. ಯಾಕೆ ಈ ಒಂದು ತಿಂಗಳೊಳಗಡೆ ಬಿಡುಗಡೆ ಆಗಬೇಕು ಅಂತ ಮಾರ್ಗಸೂಚಿ ಒಳಗಡೆ ಮಾಡಿದ್ದಾರೆ ಅಂತಂದರೆ, ಯಾವುದೇ ರಾಜ್ಯದಲ್ಲಿ ತೀವ್ರವಾದ ಬರ ಇದ್ದಾಗ ಅಥವಾ ಪ್ರವಾಹ ಇದ್ದಾಗ ತುಂಬ ವಿಳಂಬ ಮಾಡಿ ಹಣ ಕೊಟ್ಟರೆ ಆ ಹಣ ಕೊಟ್ಟರೂ ಕೂಡ ಸಮಸ್ಯೆ ಪರಿಹಾರ ಮಾಡೋಕ್ಕಾಗದಷ್ಟು ಜನ ತೊಂದರೆಗೆ ಸಿಕ್ಕಾಕೊಂಡಿರ್ತಾರೆ. ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಒಂದು ತಿಂಗಳೊಳಗಡೆ ಮುಗಿಬೇಕು ಅಂತ ಮಾರ್ಗಸೂಚಿಗಳಲ್ಲಿದೆ. ಈಗ ನಾನು ಹೇಳಿದ್ದು ಕೇಂದ್ರ ಸರ್ಕಾರನೇ 2022 ಮಾರ್ಪಡಿಸಿಕೊಂಡಿರ್ತಕ್ಕಂಥ ಮಾರ್ಗಸೂಚಿಗಳು ಬರ ಅಥವಾ ಪ್ರವಾಹ ಆದಾಗ ಏನು ಮಾಡಬೇಕು ಅಂತ. ಈ ಮಾರ್ಗಸೂಚಿಗಳ ಪ್ರಕಾರ ಕರ್ನಾಟಕ ರಾಜ್ಯ ನಡ್ಕೊಂಡಿದೆಯಾ, ಇಲ್ಲಿ ತನಕ ಏನೇನಾಗಿದೆ ಅಂತ ಮೊದಲು ನೋಡೋಣ. ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ, 18,171.44 ಕೋಟಿ ರೂಪಾಯಿಗಳನ್ನ ಬರ ಪರಿಹಾರ ಕೊಡಬೇಕು ಅಂತ ಕೇಳಿ NDRFಗೆ ಮನವಿ ಕೊಟ್ಟಿದೆ. ಯಾವಾಗ ಕೊಟ್ಟಿದೆ ಮನವಿನ, 22/9/2023, 20/10/2023, 15/11/2023, ಈ ರೀತಿ 3 ಸರಿ ಮನವಿ ಕೊಟ್ಟಿದೆ. ಸೆಪ್ಟೆಂಬರಲ್ಲೊಂದು, ಅಕ್ಟೋಬರಲ್ಲೊಂದು, ನವೆಂಬರಲ್ಲೊಂದು, ಈ ರೀತಿ 3 ಸಾರಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಕೊಟ್ಟಿದೆ, NDRFಗೆ ಮನವಿ ಕೊಟ್ಟಿದೆ. ಅದಲ್ಲದೆ 25/10/2023 ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಸಚಿವರ ಒಂದು ನಿಯೋಗ
ಕೇಂದ್ರ ಕೃಷಿ ಕಾರ್ಯದರ್ಶಿ ಮತ್ತು ಕೇಂದ್ರ ಗೃಹ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಬರ ಪರಿಹಾರ ಕೊಡಿ ಅಂತ ಮನವಿ ಮಾಡಿದೆ. ಅಷ್ಟಲ್ಲದೆ 23/11/2023 ನವೆಂಬರ್ ತಿಂಗಳಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಇವರಿಬ್ಬರೂ ಕೂಡ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ NDRFನಿಂದ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಿಸಿ ಅಂತ ಕೇಳಿಕೊಂಡಿದ್ದಾರೆ. ಅಷ್ಟಲ್ಲದೆ 15/11/2023 ಕೇಂದ್ರ ಕೃಷಿ ಸಚಿವರಿಗೆ, ಗೃಹ ಸಚಿವರಿಗೆ ಮತ್ತು ಹಣಕಾಸು ಸಚಿವರಿಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಪತ್ರ ಬರೆದು NDRFನಿಂದ ಹಣ ಬಿಡುಗಡೆ ಮಾಡಿ ಅಂತ ಕೇಳಿದ್ದಾರೆ. ಇದರ ಜೊತೆಗೆ 15/15/2023 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ಇವರಿಬ್ಬರೂ ಕೂಡ ಪ್ರಧಾನಮಂತ್ರಿ ಮೋದಿಯವರನ್ನೇ ಭೇಟಿ ಮಾಡಿ NDRFನಿಂದ ಆದಷ್ಟು ಹಣ ಬೇಗ ಬಿಡುಗಡೆ ಮಾಡಿ ಲೇಟ್ ಆಗಿದೆ ಅಂತ ಕೇಳಿದ್ದಾರೆ. ಅದರ ಮಾರನೇ ದಿನ ಅಂದರೆ 20/12/2023 ಈ ಇಬ್ಬರೂ ಕೂಡ ಹೋಮ್ ಮಿನಿಸ್ಟರ್ನೂ ಭೇಟಿ ಮಾಡಿ ಹಣ ಬಿಡುಗಡೆ ಮಾಡಿ ಆದಷ್ಟು ಬೇಗ ಅಂತ ಕೇಳಿದ್ದಾರೆ. ಇಷ್ಟಾದರೂ ಬಿಡುಗಡೆ ಮಾಡಿಲ್ಲ. ಕಡೆಗೆ 19/01/2024 ಮುಖ್ಯಮಂತ್ರಿಗಳು ಮತ್ತೊಂದು ಸರಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ತುಂಬ ವಿಳಂಬ ಆಗಿದೆ, ಈಗಲಾದರೂ NDRFನಿಂದ ಬರ ಪರಿಹಾರ ಬಿಡುಗಡೆ ಮಾಡಿ ಅಂತ ಕೇಳಿದ್ದಾರೆ. ರಾಜ್ಯ ಸರ್ಕಾರದ ಇಷ್ಟೊಂದು ಪ್ರಯತ್ನಗಳಿಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ, ಏನು ರೆಸ್ಪಾನ್ಸ್ ಮಾಡಿದೆ ಅಂತ ನೋಡೋಣ. ಮೊದಲನೆಯದಾಗಿ 10 ಸದಸ್ಯರಿರತಕ್ಕಂಥ IMCT ತಂಡ 4/10/2023 9/10/2023 ಕರ್ನಾಟಕಕ್ಕೆ ಬಂದು ಬೇರೆ ಬೇರೆ ಬರಪೀಡಿತ ಜಿಲ್ಲೆಗಳಿಗೆ ಭೇಟಿ ನೀಡಿದೆ. ಭೇಟಿ ನೀಡಿದ ಮೇಲೆ IMCT ತನ್ನ ವರದಿನೂ ಕೂಡ ಕೊಟ್ಟಿದೆ. IMCT ವರದಿ ಕೊಟ್ಟ ಮೇಲೆ ಅದರ ಆಧಾರದ ಮೇಲೆ ರಾಷ್ಟ್ರೀಯ ಉಪಸಮಿತಿ ಏನು ಮಾಡಿದೆ ಅಂದರೆ ತನ್ನ ಫೈನಲ್ 20/12/2023 ಕೇಂದ್ರ ಗೃಹ ಸಚಿವಾಲಯಕ್ಕೆ ಕಳಿಸಿದ್ದಾರೆ. ಕೇಳಿಸ್ಕೊಳ್ಳಿ, 20/12/2023 ಆಗಲೇ ರಾಷ್ಟ್ರೀಯ ಉಪಸಮಿತಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಅಂತಿಮ ಶಿಫಾರಸನ್ನು ಕಳಿಸಿದ್ದಾರೆ. ಆದರೆ ಈ ಶಿಫಾರಸುಗಳನ್ನ ಅನುಮೋದಿಸಬೇಕಿರ್ತಕ್ಕಂಥ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಉನ್ನತ ಮಟ್ಟದ ಸಮಿತಿ ಸಭೆಯನ್ನು ಇಲ್ಲಿವರೆಗೂ ಕರೆದಿಲ್ಲ. ಅರ್ಥ ಮಾಡ್ಕೊಳ್ಳಿ, IMCT ವರದಿ ಕೊಟ್ಟ 1 NDRFನಿಂದ ಎಷ್ಟು ಹಣ ಕೊಡಬೇಕು ಅಂತ ತೀರ್ಮಾನ ಮಾಡಿ ಹಣ ಬಿಡುಗಡೆ ಮಾಡಬೇಕು, ಇದು ಈಗಿರೋ ಕೇಂದ್ರ ಸರ್ಕಾರನೇ ಮಾಡಿಕೊಂಡಿರೋ ರೂಲ್ಸು. ಆದರೆ IMCT ವರದಿ ಕೊಟ್ಟು ಬಹುತೇಕ 6 ಬಂದರೂ ಕೂಡ ಇಲ್ಲಿ ತನಕ ಉನ್ನತ ಮಟ್ಟದ ಸಮಿತಿಯ ಸಭೆನೇ ಕರೆದಿಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಇಷ್ಟು ಭೀಕರ ಬರಗಾಲದಿಂದ ನರಳ್ತಾ ಇದ್ದರೂ ಕೂಡ ಒಂದೇ ಒಂದು ರೂಪಾಯಿಯನ್ನು ಕೇಂದ್ರ ಸರ್ಕಾರ ನಮಗೆ ಬಿಡುಗಡೆ ಮಾಡಿಲ್ಲ. ಹೀಗೆ ನಮ್ಮ ರಾಜ್ಯ ಸರ್ಕಾರ ಫಾಲೋ ಮಾಡಬೇಕಾದ ಪ್ರೊಸೀಜರ್ನೆಲ್ಲ ಫಾಲೋ ಮಾಡಿ ಕಡೆಗೆ ಕೃಷಿ ಸಚಿವ, ಗೃಹ ಸಚಿವ, ಕಡೆಗೆ ಪ್ರಧಾನಿ ಮೋದಿನೂ ಭೇಟಿ ಮಾಡಿ ಎಷ್ಟು ಕೇಳಿದರೂ ಕೂಡ ಒಂದೇ ಒಂದು ರೂಪಾಯಿಯೂ ಕೇಂದ್ರ ಸರ್ಕಾರ ಕೊಡದೇ ಇರೋದ್ರಿಂದ ನಮ್ಮ ರಾಜ್ಯ ಸರ್ಕಾರ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಈಗ ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಕೇಂದ್ರ ಸರ್ಕಾರನೇ ರೂಲ್ಸ್ ಮಾಡಿಕೊಂಡಿದ್ರು, ನಾವಿಷ್ಟೆಲ್ಲ ಕೇಳ್ಕೊಂಡಿದ್ರು, ನಮ್ಮ ರೈತರು ಕಷ್ಟಕ್ಕೆ ಸಿಗಾಕೊಂಡಿದ್ರು, ಕಡೆಗೆ ನಮ್ಮ ಜನಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಿದ್ರು ಕೂಡ ನಮ್ಮ ರಾಜ್ಯಕ್ಕೆ ಬರ ಪರಿಹಾರ ಕೊಡದೆ ಅನ್ಯಾಯ ಮಾಡಿರತಕ್ಕಂಥ ಈ ಅಮಿತ್ ಶಾ ಈಗ ನಿಮ್ಮೆಲ್ಲ ಸಮಸ್ಯೆ ಪರಿಹಾರಕ್ಕೆ BJPಗೆ ವೋಟ್ ಹಾಕಿ ಅಂತ ಕೇಳೋಕೆ ಬರ್ತಿದ್ದಾರಲ್ಲ ಈ ಅಮಿತ್ ಶಾ, ಈ ಅಮಿತ್ ಶಾ ತಮಗೆ ಸಂಕೋಚ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅಂತ ತೋರಿಸ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಭಂಡತನಕ್ಕೂ ಮಿತಿನೇ ಇಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಏನೋ ತಮ್ಮ ಭಂಡತನಕ್ಕೆ ಮಿತಿ ಇಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದ ಜನ ಏನು ಮಾಡಬೇಕು? ನಮ್ಮ ರಾಜ್ಯದ ಜನ ಇವರ ಬಣ್ಣದ ಮಾತುಗಳಿಗೆ ಮತ್ತೆ ಮರಳಾಗ್ತಾರೋ ಅಥವಾ ಇವರು ಭಂಡತನಕ್ಕೆ ಬುದ್ಧಿ ಕಲಿಸ್ತಾರೋ ಅನ್ನೋದ್ರ ಮೇಲೆ ನಮ್ಮ ರಾಜ್ಯದ ಭವಿಷ್ಯ ನಿಂತಿದೆ. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.